ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವಾಗ ತಾನೇ ಬೆಂಗಳೂರಿನ ಒಂದು ಯಲಹಂಕದಿಂದ ಒಬ್ಬರು ತಮ್ಮ ಪ್ರೊಫೈಲ್ ಡೀಟೇಲ್ಸ್ನ ಶೇರ್ ಮಾಡಿದ್ದಾರೆ. ಪ್ರೊಫೈಲ್ ಮಾತ್ರ ಖಂಡಿತವಾಗಲೂ ಪ್ರತಿಯೊಬ್ಬ ಪರ್ಸನ್ಗೆ ಕೂಡ ಇಷ್ಟ ಆಗುತ್ತೆ. ಕೊನೆವರೆಗೂ ನೋಡಿ. ಪ್ರೊಫೈಲ್ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಮತ್ತು ಇವರ ಒಂದು ಸಂಪೂರ್ಣವಾದ ಒಂದು ಮಾಹಿತಿ ಏನಾದರೂ ಬೇಕಾಗಿದ್ದರೆ ನೀವು ಚಾನಲ್ಗೆ ಜಾಯ್ನಿಂಗ್ ಆಗ್ಬೋದು. ಅದರ್ವೈಸ್ ನೀವು ಜಾಯ್ನಿಂಗ್ ಆಗದೇ ಇದ್ದಲ್ಲಿ ಕಾಮೆಂಟ್ ಸೆಷನಲ್ಲಿ ನಿಮ್ಮ ಒಂದು ಡೀಟೇಲ್ಸ್ನ ಪ್ರೊವೈಡ್ ಮಾಡಿ 100% ಅವರಿಗೆ ಇಷ್ಟ ಆದಲ್ಲಿ ನಾನು ಕರೆ ಕೂಡ ಮಾಡ್ತೇನೆ ಅಂತೇಳಿ ಮಾಹಿತಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಬನ್ನಿ ಇವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಬಯೋಡೇಟಾ ಹೇಗಿದೆ ಅಂತೇಳಿ ತಿಳಿಸ್ತಾ ಹೋಗ್ತೇನೆ. ಅವರ ಹೆಸರು ಶಾಂತಲಾ ಅಂತೇಳಿ, ಹಾಗೆಯೇ ಅವರು ಇರೋದು ಬೆಂಗಳೂರಿನ ಯಲಹಂಕ. ಜಾತಿ ಯಾವುದೇ ಇದ್ದರೂ ಕೂಡ ಓಕೆ, ಆದರೆ ಗೂಟ ಮಾತ್ರ ಕಪ್ಪಗೆ ಇರಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ. ಜೊತೆಯಲ್ಲಿ ವಯಸ್ಸು 42 ಒಂದು ಪ್ರಾಯ ನಡೆಯುತ್ತಿದೆ. ಇವಳ ಸಮಸ್ಯೆ ಏನಪ್ಪ ಅಂದರೆ, ದೊಡ್ಡ ಮನೆ, ಒಂದು 50x70 square feet ತಮ್ಮ ಒಂದು ಮನೆ ಬಿಲ್ಡ್ ಮಾಡಿದ್ದಾರೆ. ಅದನ್ನು ಕ್ಲೀನ್ ಮಾಡೋಕ್ಕೆ ಮತ್ತು ಅಡುಗೆ ಮಾಡೋಕ್ಕೆ ತುಂಬಾ ಕಷ್ಟ ಆಗ್ತಿದೆ ಅಂತೇಳಿ ತಮ್ಮ ಒಂದು ಮಾಹಿತಿ ಕೂಡ ಹೀಗೆಲ್ಲ ಇದೆ ಅಂತ ಹೇಳಿದ್ದಾರೆ. ಬಯಕೆ ಸಣ್ಣ ಪುಟ್ಟ ಕೆಲಸಕ್ಕೆ ಸಹಾಯ ಮಾಡ್ತಾ ಬೇಕಾದಾಗ ಗೂಟ ಇಟ್ಕೊಂಡು ಮಲಗುವ ಒಂದು ಆಸೆ ಕೂಡ ಆಗಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಯಜಮಾನ ಸಾಫ್ಟ್ವೇರ್ ಇಂಜಿನಿಯರ್, ಸೊ ತಿಂಗಳಿಗೆ ಒಮ್ಮೆ ಎಲ್ಲಾದರೂ ಹೋಗ್ತಿರ್ತಾನೆ. ಸೊ ನನಗೆ ಆಲ್ಮೋಸ್ಟ್ ಜಾಸ್ತಿ ಅವರು ಸಮಯನೇ ಕೊಡಲ್ಲ ಅಂತೇಳಿ ಒಂದು ಮಾಹಿತಿ ಕೂಡ ಹೇಳಿದ್ದಾರೆ. ಸೊ ಜೀವನ ಪೂರ್ತಿ ಆಲ್ಮೋಸ್ಟ್ ಅವರಿಗೆ ಅವರಿಂದ ಜೀವನ ಕೂಡ ಸಾಕಾಗಿದೆ, ಯಾಕಂದರೆ ಸರಿಯಾಗಿ ಸಮಯ ಕೊಡಲ್ಲ ಅಂತೇಳಿ. ನಿಮಗೇನಾದರೂ ಒಂದು ಕೊಡುವ ಆಸೆ ಇದ್ದರೆ 100% ಹೋಗ್ಬೋದು. ಜೊತೆಗೆ ಗಂಡ ಜೊತೆಗೆ ಇದ್ದರೂ ಕೂಡ ನನ್ನ ಒಂದು ತೂತಿನ ಕಷ್ಟಗಳು ಹೀಗೆಲ್ಲ ಇದೆ, ಯಾಕಂದರೆ ಪ್ರೆಸೆಂಟ್ ಇವಾಗ ತಿಂಗಳಲ್ಲಿ ಆಲ್ಮೋಸ್ಟು 1-2 times ಮಾತ್ರ ಹೋಗ್ಬೋದು, ರಿಮೈನಿಂಗ್ ಎಲ್ಲ ಟೈಮ್ ಕೂಡ ಜೊತೆಯಲ್ಲಿರ್ತಾನೆ. ಸೊ ಒಮ್ಮೆ ಹೋದರೆ ತಿಂಗಳಿಗೆ ಒಂದು 15 ಇಲ್ಲ 1 ಬರಲ್ಲ ಅಂತೇಳಿ ಅಷ್ಟೇ ಹೇಳ್ಕೊಂಡಿದ್ದಾರೆ. ರಿಮೈನಿಂಗ್ ದಿನ ಇದ್ದರೂ ಕೂಡ ತೂತಿನ ಒಂದು ಕಷ್ಟ ನೋಡಿ. ನನ್ನ ಜೀವನದಲ್ಲಿ ಎಲ್ಲರಿಗೂ ಕೂಡ ಎದುರು ಹಾಕ್ಕೊಂಡು ಪ್ರೀತಿಸಿ ಮದುವೆ ಆದೆ. ನೋಡಿದರೆ ಗಂಡ ಇರೋ ಆಸ್ತಿ ನೋಡಿಕೊಂಡು ಏನಾದರೂ ಮಾಡ್ಕೋ ಅಂದರೆ ಬರೀ ಕೆಲಸ ಅಂತಾನೆ ಅಂತ ಹೇಳ್ಕೊಂಡಿದ್ದಾರೆ. ಯಾವಾಗ ಸಾಫ್ಟ್ವೇರ್ ಒಂದು ಕೆಲಸಕ್ಕೆ ಹೋದನೋ ಅವತ್ತಿಂದ ನನಗೆ ಕರೆಗೂ ಕೂಡ ಆಲ್ಮೋಸ್ಟು ಸರಿಯಾಗಿ ಪ್ರೋತ್ಸಾಹ ಕೂಡ ಮಾಡ್ತಿಲ್ಲ. ಯಾವಾಗಲೂ ಕೆಲಸ ಅಂತಲೇ ಬರೇ ಬೇರೆ ಒಂದು ಕರೆಯಲ್ಲಿ ಮಾತನಾಡುತ್ತಾನೆ ಅಂತ ಹೇಳ್ಕೊಂಡಿದ್ದಾರೆ. ಸ್ವಲ್ಪ ಒಂದು ಡೌಟ್ ಕೂಡ ಬಂದಿದೆ, ಬಟ್ ಅದು ಇನ್ನೂ ಕೂಡ ಕ್ಲಾರಿಫಿಕೇಶನ್ ಸಿಕ್ಕಿಲ್ಲ. ಅದೇನಾದರೂ ಸಿಕ್ಕರೆ 100% ಡೈವರ್ಸ್ ಕೂಡ ಮಾಡ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಕೇಳಿದರೆ ಅವರಿಗೆ ಟೀಮ್ ಕಾಲ್ ಅಂತಲೇ, ಅದೆಲ್ಲ ಕೇಳಿ ನನಗೆ ಸಾಕಾಗಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಫ್ರೆಂಡ್ಸ್, ಕೆಲಸಕ್ಕೆ ಒಂದು ಸಹಾಯ ಮಾಡ್ತಾ ಬರುವಂಥ ಒಬ್ಬ ಮಿಂಡನ ಒಂದು ಕ್ವಾಲಿಟೀಸ್ ಹೀಗಿರಬೇಕಂತ ಹೇಳ್ಕೊಂಡಿದ್ದಾರೆ. ಏನೇ ಒಂದು ಕೆಲಸ ಇದ್ದರೂ ಕೂಡ ನಿಮಗೆ ಹೇಳುತ್ತೇನೆ, ಅದನ್ನು ಸರಿಯಾಗಿ ಮಾಡಬೇಕು. ಸೆಕೆಂಡ್ ಒನ್, ನಾನು ಕೇಳಿದ ಒಂದು ತಕ್ಷಣ ಎಲ್ಲೇ ಇದ್ದರೂ ಕೂಡ ಬರುವಂಥ ಗಂಡು ಬೇಕು. ಹಾಗೆಯೇ ಥರ್ಡ್ ಒನ್ ನೋಡ್ಲಿಕ್ಕೆ ಹೋದರೆ, ಹಾಗೆಯೇ ಅಡುಗೆ ಮಾಡಲು ಬರದಿದ್ದರೂ ಕೂಡ ನನಗೆ ಸಹಾಯ ಮಾಡುವಂಥ ಒಂದು ಸಾಮರ್ಥ್ಯ ಇದ್ದರೆ ಸಾಕು, ಆವಾಗ ಅದನ್ನು ಸಹಾಯ ಮಾಡ್ತಾ ಮಾಡ್ತಾನೆ ನೀವು ಕಲ್ಕೋಬೇಕು ಅಂತ ಹೇಳ್ಕೊಂಡಿದ್ದಾರೆ. ಯಜಮಾನ ಎಲ್ಲಾದರೂ ಹೋಗಿದ್ದಾನೆ ಅಂತ ತಕ್ಷಣ ನನಗೆ ಒಂದು ಇನ್ಫಾರ್ಮೇಷನ್ ಬಂದರೆ ಮಿನಿಮಮ್ 15 ಇಲ್ಲ 1-30 ಬರಲ್ಲ. ಸೊ ಆ ಒಂದು ಸಮಯದಲ್ಲಿ ಹೇಗೆಲ್ಲ ಒಂದು ಸಮಯ ಸಿಗುತ್ತೆ, ಹಾಗೆ ಆಲ್ಮೋಸ್ಟ್ ಕೈದು ಚಟ ತೀರಿಸಿದರೆ ಒಳ್ಳೆಯ ಒಂದು ಸಂಬಳ ಕೂಡ ಕೊಡ್ತೇನೆ ಅಂತೇಳಿ ಮಾಹಿತಿ ಕೂಡ ತಿಳಿಸಿದ್ದಾರೆ. ಅದರ ಜೊತೆಗೆ ಅವರ ಹತ್ರ ಒಂದು ಬ್ಯೂಟಿಫುಲ್ ಆಗಿರುವ ಒಂದು ಕಾರು ಕೂಡ ಇದೆ, Isuzu MU-X ಅಂತೇಳಿ. ತುಂಬಾ ಒಂದು ಒನ್ ಟೈಪ್ ಆಫ್ ಒಂದು ಸ್ಪೋರ್ಟ್ಸ್ ಕಾರ್ ಅಂತೇಳಿ ಹೇಳ್ಬೋದು. ಸೊ ಅಂತಹ ಒಂದು ಕಾರ್ ಕೂಡ ಇದೆ, ಅದರ ಒಂದು ಎಸ್ಟಿಮೇಷನ್ ರಿವ್ಯೂ ಕೂಡ ಕೊಡ್ತಾ ಹೋಗ್ತೇನೆ ಅಂತ ಹೇಳಿದ್ದಾರೆ. ಇದರ ಒಂದು ಬೇಸಿಕ್ ಮಾಡಲ್ ಪ್ರೈಸ್ ಒಂದು 35 ಇರುತ್ತೆ, ಟಾಪ್ ಎಂಡ್ ಮಾಡಲು ನಿಮಗೆ 37 ಇರುತ್ತೆ. ಹಾಗೆಯೇ ಇದರಲ್ಲಿ ತುಂಬಾ ಒಂದು ಸೇಫೆಸ್ಟ್ ಒಂದು ಕಾರ್ ಅಂತೇಳಿ ಹೇಳ್ಬೋದು. ಮತ್ತು ಡಿಫ್ರೆಂಟ್ ಒಂದು ಕಲರ್ಸ್ ಕೂಡ ಇದೆ, ಅದರಲ್ಲಿ ಈ ಒಂದು ಕಲರ್ ಅವರ ಹತ್ರ ಇದೆ ಅಂತೇಳಿ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಇದರ ವೀಲೇ ನೋಡ್ತಿರ್ಬೋದು, ತುಂಬಾ ಒಂದು ಸೆಕಪ್ ಜೇರ್ ಆಯಿತು, ಅದೆಲ್ಲ ತುಂಬಾ ಒಂದು ಗ್ರಿಪ್ ಕೂಡ ಇದ್ದಾವೆ ಅಂತೇಳಿ ಮಾಹಿತಿ ಕೂಡ ತಿಳಿಸಿದ್ದಾರೆ. ಹಾಗೆಯೇ ನೋಡ್ಲಿಕ್ಕೆ ಹೋದರೆ ಇದರಲ್ಲಿ ಆಲ್ಮೋಸ್ಟು ಎಲ್ಲ ಕೂಡ ಆಟೋಮೆಟಿಕ್ ಸಿಸ್ಟಮ್ ಇರುತ್ತೆ. ಇಲ್ಲೇನು ನೋಡ್ತಿದ್ರಲ್ಲ, ಪ್ರತಿಯೊಂದು ಕೂಡ ಆಟೋಮೆಟಿಕ್ ಒಂದು ಸಿಸ್ಟಮ್ ಇರುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ಇದರಲ್ಲಿ ಒಂದು ಸೇಫ್ಟಿ ಪರ್ಪಸ್ಸಿಗೆ ಅಂತೇಳಿ ಒಂದು 6-7 ಒಂದು ಏರ್ ಬ್ಯಾಗ್ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಯಾವುದೇ ರೀತಿಯಾದ ನಿಮಗೆ ಒಂದು ಪ್ರಾಬ್ಲಮ್ ಆಗಲ್ಲ, 6 ಏರ್ ಬ್ಯಾಗ್ ಇದೆ ಅಂತ ಹೇಳ್ಕೊಂಡಿದ್ದಾರೆ. ತುಂಬಾ ಒಂದು ಪವರ್ಫುಲ್ ಒಂದು ಇಂಜಿನ್ ಕೂಡ ಆಗಿರ್ತದೆ. ಆ ಒಂದು ಇಂಜಿನ್ ಕೆಪಬಿಲಿಟಿ 1898 CC ಅಂತೇಳಿ ಮಾಹಿತಿ ಕೂಡ ತಿಳಿಸಿದ್ದಾರೆ. ಜೊತೆಯಲ್ಲಿ ಫ್ಯೂಲ್ ಆಲ್ಮೋಸ್ಟ್ ಡೀಸೆಲ್ ಆಗಿರುತ್ತೆ, ಮತ್ತು ಮೈಲೇಜ್ ನೋಡ್ಲಿಕ್ಕೆ ಹೋದರೆ ಒಂದು 12-13 ತನಕ ಮೈಲೇಜ್ ಕೂಡ ಕೊಡುತ್ತೆ ಅಂತೇಳಿ ಮಾಹಿತಿ ಕೂಡ ತಿಳಿಸಿದ್ದಾರೆ. ಫ್ರೆಂಡ್ಸ್ ನೋಡಿ, ಇದಿಷ್ಟು ಅವರ ಒಂದು ಪ್ರೊಫೈಲ್ನ ಒಂದು ಮಾಹಿತಿ ಆಗಿರುತ್ತೆ. ಪ್ರೊಫೈಲ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ಮೋರ್ ಇನ್ಫಾರ್ಮೇಷನ್ ಏನಾದರೂ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.